ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತ್ರೀಚೇತನ ಲೇಖಕಿ ಗಾಯಕಿ ಜಾನಪದ ಸಂಶೋಧಕಿ ಹಾಗೂ ಹೋಟೆಲ್ ಉದ್ಯಮಿ ಡಾ ಶ್ವೇತಾ ಮಡಪ್ಪಾಡಿ ಅವರೊಂದಿಗೆ ಆತ್ಮೀಯ ಮಾತುಕತೆ ನಡೆಸಿಕೊಡುತ್ತಾರೆ ಅಬ್ದುಲ್ ರಶೀದ್ ನಮಸ್ಕಾರ ಆಕಾಶವಾಣಿ ಮೈಸೂರು ಕೇಂದ್ರದ ಮಹಿಳಾ ರಂಗದ ಸ್ತ್ರೀ ಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಲೇಖಕಿ ಗಾಯಕಿ ನರ್ತಕಿ ಜಾನಪದ ಸಂಶೋಧಕಿ ಮತ್ತು ಇದೀಗ ಹೋಟೆಲ್ ಉದ್ಯಮಿಯಾಗಿರುವ ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಇದ್ದಾರೆ ಇವರ ಊರು ದಕ್ಷಿಣ ಕನ್ನಡದ ಸುಳ್ಯ ತಾಲೂಕು ಪಂಚಸೀಮೆಯ ವಾಲ್ತಾಜೆ ಬೆಳೆದದ್ದು ಓದಿದ್ದು ಸುಳ್ಯ ಕುಂದಾಪುರ ಮಂಗಳೂರು ಮೈಸೂರು ಬೆಂಗಳೂರು ಹಾವೇರಿ ಈಗ ಮೈಸೂರಿನಲ್ಲಿ ಕಳೆದ ಏಳು ವರ್ಷಗಳಿಂದ ಇದ್ದಾರೆ ಅದರಲ್ಲಿ ಐದು ವರ್ಷಗಳಿಂದ ಹೋಟೆಲ್ ಉದ್ಯಮಿಯಾಗಿ ಅದರ ಜೊತೆಗೆ ಅವರ ಇತರ ಹವ್ಯಾಸಗಳನ್ನು ಬರವಣಿಗೆಯನ್ನು ಕೂಡ ರೂಢಿಸಿಕೊಂಡು ಬದುಕ್ತಾ ಇದ್ದಾರೆ ಶ್ವೇತ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಷ್ಟೊಂದು ತಿರುಗಾಡಿದಿರ ದಕ್ಷಿಣ ಕನ್ನಡ ಮೈಸೂರು ಬೆಂಗಳೂರು ಹಾವೇರಿ ಮತ್ತೆ ಮೈಸೂರು ಹತ್ತು ಹಲವು ಕ್ಷೇತ್ರಗಳಲ್ಲಿ ನಿಮ್ಮದೇ ಛಾಪು ಮೂಡಿಸಿದ್ದೀರಾ ಆದರೆ ನಿಮಗೆ ನಿಮ್ಮ ಬಾಲ್ಯದ ಊರು ನೀವು ಹೇಳ್ತಾ ಇದ್ರಿ ಒಂದು ಕಳೆದ ಎರಡು ವರ್ಷಗಳ ಹಿಂದೆ ಕೂಡ ನಿಮ್ಮ ಊರಿಗೆ ಕರೆಂಟ್ ವಿದ್ಯುತ್ ಬಂದಿರಲಿಲ್ಲ ಅಂತ ಅಂತ ಒಂದು ಊರಲ್ಲಿ ಬೆಳೆದವರು ಆ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ನಾನು ಸುಬ್ರಹ್ಮಣ್ಯದ ಹತ್ತಿರದ ಊರಲ್ಲಿ ಹುಟ್ಟಿದ್ದು ಅಲ್ತಾಜೆ ಅಂತ ಹೇಳಿ ಇವತ್ತಿಗೂ ಅದು ತುಂಬಾ ಕಾಡು ಇರುವಂತಹ ಪ್ರದೇಶ ಅದು ನನ್ನ ಮನೆಯ ಸುತ್ತಲು ತೋಟ ಅಡಿಕೆ ತೋಟ ಒಂದಷ್ಟು ದೂರ ನಡೆದ್ರೆ ಕಿಲೋಮೀಟರ್ ಗಟ್ಟಲೆ ಕಾಡು ತುಂಬಾ ದಟ್ಟವಾದ ಕಾಡಿನ ಮಧ್ಯೆ ವಾತಾವರಣದಲ್ಲಿ ನಾನು ನನ್ನ ಬಾಲ್ಯವನ್ನ ನೋಡಿದ್ದು ನನ್ನ ಹುಟ್ಟಿದಲ್ಲಿಂದ ಬಹುಶಃ ತುಂಬಾ ಅದ್ಭುತವಾದ ಅನುಭವವನ್ನ ನಾನು ನನ್ನ ಬಾಲ್ಯದಲ್ಲಿ ನಾನು ನೋಡಿದ್ದೇನೆ ಕಾಡಿನ ನಡುವೆ ಬರೆದಿದ್ದೀರ ನಮ್ಮ ಮನೆಯ ಗೋಡೆಯ ಮೇಲೆಲ್ಲ ಗೆದ್ದಲುಗಳು ತಮ್ಮ ಹೆದ್ದಾರಿಗಳನ್ನೇ ನಿರ್ಮಿಸಿದ್ದು ಇದು ಕೇವಲ ತುಂಬ ಹಳೇ ಕತೆಗಳೇನಲ್ಲ ಕೇವಲ ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ನಿಮ್ಮೂರಿಗೆ ಕರೆಂಟ್ ಬಂದಿದ್ದು ಕೂಡ ಎರಡು ವರ್ಷದ ಹಿಂದೆ ಅಂತ ಹೇಳಿದ್ರಿ ಆಗ ಅಲ್ಲಿನ ಕಾಡು ಅಲ್ಲಿನ ಏಕಾಂತ ಇದೆಲ್ಲ ನಿಮ್ಮ ಲೇಖಕಿಯನ್ನಾಗಿ ಹೇಗೆ ರೂಪಿಸ್ತು ಒಬ್ಬಳು ಕಲಾವಿದ ಸಂಗೀತಗಾರ್ತಿಯನ್ನಾಗಿ ಹೇಗೆ ರೂಪಿಸ್ತು ಅಂತ ನಮ್ಮ ನಮ್ಮ ಮನೆಯಲ್ಲಿ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಒಂದು ತುಂಬಾ ಓದ್ಕೊಂಡವರು ಓದ್ಕೊಂಡವರು ಅಂತಂದ್ರೆ ಆದ್ರೆ ಅವರು ತುಂಬಾ ಸಾಹಿತ್ಯದ ಬಹುಶಃ ಪಂಪನಿಂದ ಹಿಡಿದು ಜೈಮಿನಿ ಭಾರತದಿಂದ ಹಿಡಿದು ಎಲ್ಲವನ್ನ ಓದ್ಕೊಂಡ ಅಮ್ಮ ಅಮ್ಮ ಅಡಿಗರನ್ನ ಅವಾಗ್ಲೇ ಅವ್ರು ಹಾಡ್ತಾ ಇದ್ರು ಇದು ಬಾಳು ನೋಡು ಇದು ತಿಳಿದ ನೆಂದರು ತಿಳಿದ ಧೀರನಿಲ್ಲ ಅಂತ ಅದನ್ನ ನನ್ನ ಹತ್ತನೇ ಕ್ಲಾಸು ನಾಲ್ಕನೇ ಕ್ಲಾಸು ಮಗು ನಾನು ಅವ ನನ್ನ ಹತ್ರ ಹಾಡಿಸ್ತಾ ಇದ್ರು ಅವರು ಸ್ಪರ್ಧೆಗಳಿಗೆಲ್ಲ ಅಂತ ಹಾಡುಗಳನ್ನು ತಯಾರಿ ಮಾಡಿ ಕಳಿಸ್ತಾ ಇದ್ರು ನನ್ನ ಮನೆಯಲ್ಲಿ ಒಂದು ಸಣ್ಣ ಕಪಾಟಿ ಇತ್ತು ಅದರಲ್ಲಿ ಯಾವಾಗಲೂ ಬುಕ್ಸ್ ಇದ್ವು ತುಂಬ ತುಂಬ ತಾಯಿ ಗಾರ್ಗಿದು ಈ ಥರದ ಪುಸ್ತಕಗಳನ್ನು ನಾನು ನೋಡ್ತಾ ಇದ್ದೆ ಬಟ್ ನನಗೆ ಅವಾಗ ಓದುವ ಹುಚ್ಚೇನೂ ಇರಲಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಕುವೆಂಪು ಒಂದು ನಾನು ನೋಡಿದ್ದೆ ಅದರಲ್ಲಿ ಒಂದು ಕಾಜಾಣದ ಚಿತ್ರ ಇತ್ತು ಆ ಚಿತ್ರನ ನೋಡಿದ ತಕ್ಷಣ ನಮ್ಮ ಮನೆಯ ಮಾವಿನ ಮರದಲ್ಲಿ ಕೂಡ ಕಾಜಾಣ ಎರಡು ಎಳೆ ಬಾಲ ಇರುವಂತಹ ಹಕ್ಕಿಯನ್ನು ನಾನು ನೋಡಿದ್ದೆ ನನಗೆ ಎಲ್ಲೋ ಒಂದು ಕಡೆ ಸಾಹಿತ್ಯ ಮತ್ತು ಪ್ರಕೃತಿ ಇದರ ಮಧ್ಯ ಕುವೆಂಪು ಅವರ ಕೊಳಲು ಕವನ ಸಂಕಲನದ ಮುಖಪುಟದಲ್ಲಿ ನಿಮ್ಮ ಊರಿನ ಕಾಜಾಣ ಹಕ್ಕಿಗಳ ಚಿತ್ರ ಕೂಡ ಇದೆ ಹೌದು ಕನೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಬಹುಶಃ ಸಹ ಆ ಪುಸ್ತಕದ ಒಳಗೆ ಇರೋದು ನಮ್ದೇ ಬದುಕು ಅಂತ ನನಗೆ ಶುರು ಆಯ್ತು ಇದ್ರ ಇದೇ ಸಮಯದಲ್ಲಿ ನಾನು ಮೂರನೇ ಕ್ಲಾಸ್ ಅಲ್ಲ ನಾಲ್ಕನೇ ಕ್ಲಾಸ್ ಅಲ್ಲಿ ಇದ್ದಾಗ ನಮ್ಮ ಅಣ್ಣ ನೀನಾಸಮ್ ಹೋದ್ ನೀನಾಸಮ್ದು ಒಂದ್ ದೊಡ್ಡ ಟೀಮ್ ಆ ಬಸ್ಸು ಅದ್ರಲ್ಲಿದ್ದಂತ ಅವ್ರ ಅವ್ರು ಇಟ್ಕೊಂಡಿದ್ದ ಕಾಸ್ಟ್ಯೂಮ್ಸ್ ಅದು ಇದೆಲ್ಲದ್ರ ಜೊತೆ ಸೇರಿದ ಒಂದು ಬಸ್ ನಮ್ಮ ಮನೆ ಅಂಗಳಕ್ಕೆ ಬಂದು ನಿಂತ್ಕೊಳ್ತು ಅಲ್ಲಿ ಅದ್ ರಸ್ತೆ ಹೇಗೆ ಅಂದ್ರೆ ನಾನು ಅಷ್ಟು ದೊಡ್ಡ ಬಸ್ ಅನ್ನು ನೋಡಿದ್ದೇನೆ ಫಸ್ಟ್ ಟೈಮ್ ಏನೋ ಅದು ನಮ್ದು ಅನ್ನೋ ಹಾಗೆ ಅದು ಇಡೀ ತೋಟದ ಮನೆಗಳು ಎಲ್ಲೋ ದೂರದಲ್ಲಿ ಒಂದೊಂದು ಮನೆಗಳಿದ್ವು ಎಲ್ಲೋ ಒಂದು ಕಡೆ ನನ್ನ ಮನೆಯೊಳಗೆ ಏನೋ ಬೇರೆ ವಿಚಿತ್ರವಾದಂತ ಬದಲಾವಣೆಗಳಾದ ಹಾಗೆ ಫೀಲ್ ಆಗಕ್ಕೆ ಶುರು ಆಯ್ತು ಸೊ ನಾಟಕ ನೋಡಕ್ ಹೋಗ್ತಾ ಇದ್ದೆ ನಾನು ಸುಬ್ರಹ್ಮಣ್ಯದಲ್ಲಿ ನಡೀತಾ ಇತ್ತು ನೀನಾಸಮ್ ಸಮರ್ದು ಸೊ ಎಲ್ಲೋ ನನ್ನ ನಾನು ತೆರಕೊಳ್ಳೋದಿಕ್ಕೆ ಈ ತರದ ಕೆಲವು ಸಂದರ್ಭಗಳು ಅವಕಾಶ ಮಾಡ್ತಾರೆ ಕೇಳಿಸ್ತಾ ಇದ್ದ ಮಂಗಳೂರು ಆಕಾಶವಾಣಿಯ ನಾಟಕಗಳು ಕೂಡ ಹೌದು ಆಕಾಶವಾಣಿ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ ಯಾಕಂದ್ರೆ ನಮ್ಮ ಅಮ್ಮ ರೆಗ್ಯುಲರ್ ಆಕಾಶವಾಣಿ ಕೇಳುಗಳು ಎಲ್ಲಾ ತರದ ಯಕ್ಷಗಾನದಿಂದ ಹಿಡಿದು ನಾಟಕಗಳಿಂದ ಹಿಡಿದು ಸಿನಿಮಾಗಳು ಪ್ರತಿ ಭಾನುವಾರ ದಿನ ಬರ್ತಾ ಇದ್ದಾರೆ ಹೌದು ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನನಗೆ ಗೊತ್ತಿಲ್ಲದ ಹಾಗೆ ನನಗೆ ಬೇರೇನು ಸಂಗೀತ ತರಗತಿ ಎಲ್ಲ ನಮಗೆ ನನ್ಗೆ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಅವಾಗ ಮ್ಯೂಸಿಕ್ ಅಂದ್ರೆ ಡಾನ್ಸಸ್ ಭರತನಾಟ್ಯಂ ಅಂತದ್ದು ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಇದೆ ಅನ್ನುವಂಥದ್ದು ಕೂಡ ನನಗೆ ನಾಲೆಡ್ಜ್ ಇಲ್ಲದ ಹೊತ್ತಲ್ಲಿ ನಾನು ಕೇವಲ ನೀವು ಹೇಳಿದ ಹಾಗೆ ಆಕಾಶವಾಣಿಯನ್ನೇ ಕೇಳಿ ಬೆಳೆದ ಮಕ್ಕಳಲ್ಲಿ ನಾನು ಒಬ್ಳು ನನ್ನ ಅಮ್ಮನ ಓದು ಅವ್ರು ಹೇಳ್ತಾ ಇದ್ದ ಕತೆಗಳು ಅಪ್ಪ ಅಪ್ಪ ತುಂಬಾ ರಾಜಕೀಯದಲ್ಲಿ ನಾನು ಇನ್ನು ಬುದ್ಧಿ ಬರೋದಕ್ಕೆ ಮುಂಚೆನೆ ರಾಜಕೀಯದಲ್ಲಿ ಗಂಭೀರವಾಗಿ ತೊಡಗಿಸ್ಕೊಂಡಿದ್ದವರು ಅಮ್ಮ ಹಾಡ್ತಾ ಇದ್ದ ತುಳು ಜಾನಪದ ಗೀತೆಗಳು ಕೂಡ ನೆನಪಾಗ್ತಾ ಇದೆಯಾ ಶ್ವೇತ ಒಂದು ತುಳು ಹಾಡು ನಮ್ಮ ಕೇಳುಗರಿಗೆ ಬೇಕಾಗಿ ನಾನು ಪಿ ಸಿಗೆ ಬಂದ ನಂತರ ತುಂಬ ಕಾಂಪಿಟಿಷನ್ಸ್ ಅಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದೆ ಸ್ಪರ್ಧೆಗಳಲ್ಲಿ ಅಂತ ಹೊತ್ತಲ್ಲಿ ಅಮ್ಮನ ಕೂಡ ಹಾಡ್ತಾ ಇದ್ರು ಅದರಲ್ಲಿ ಕಂಗೀಲು ನಮ್ಮಲ್ಲಿ ತುಂಬ ಪ್ರಚಲಿತದಲ್ಲಿ ಇವತ್ತಿಗೂ ಇರುವಂತಹ ಒಂದು ಆರ್ಟ್ ಫಾರ್ಮ್ ಅಂದರೆ ಟ್ರೆಡಿಷನಲ್ ಆಗಿ ಅದು ಕಳೆದು ಹೋಗಿರ್ಬೋದು ಬಟ್ ಕಲಾವಿದರ ಮಧ್ಯೆ ಉಳಿದಿದೆ ಒಂದಷ್ಟು ಸೊ ಕಂಗೀಲಿನ ಒಂದೆರಡು ಸಾಲು ನಾನು ಹಾಡೋಕ್ಕೆ ಇಷ್ಟಪಡ್ತೇನೆ கங்கிலோ காரிலோ மாயேதா தா மாயிடே பத்தி பூண்ண போவ மாத்தி பூண்ண போவ கங்கிலோ ಕಾರಿಲೋ ಬತಿ ಮಯೋಡೆ ಪೋವಾಡ ಶ್ವೇತ ಇಂತ ಹಾಡನ್ನ ಕೇಳಿದ್ರಿ ಊರಿನ ಭೂತಾರಾಧನೆ ನಿಮ್ಮ ಮನೆ ಅಂಗಳದಲ್ಲೇ ಭೂತಾರಾಧನೆ ಕೂಡ ನಡೀತಾ ಇತ್ತು ಅಂತ ಈ ಜಾನಪದ ಹಾಡುಗಳು ಆಚರಣೆಗಳು ನಿಮ್ಮ ಮನಸ್ಸಿನ ಮೇಲೆ ಆ ಬಾಲ್ಯದಲ್ಲಿ ಬಹಳ ಪ್ರಭಾವ ಕೂಡ ಬೀರಿತ್ತು ನೀವು ಹಾಗಾಗಿ ನೀವು ಮೈಸೂರು ವಿಶ್ವವಿದ್ಯಾನಿಲಯದ ಜಾನಪದ ಎಂ ಎಗೆ ಸೇರಿದ್ರಿ ಅದರಲ್ಲಿ ಡಾಕ್ಟರೇಟ್ ಕೂಡ ಪಡೆದ್ರಿ ಆಮೇಲೆ ಜಾನಪದ ಎಂ ಎ ಕಲಿತಾ ಇರುವ ವಿದ್ಯಾರ್ಥಿಗಳಿಗೂ ಕೂಡ ನೀವು ಉಪನ್ಯಾಸಕಿಯಾಗಿ ಕೂಡ ಕೆಲಸ ಮಾಡಿದ್ರಿ ಹಾಗಾಗಿ ನಿಮ್ಮ ಬಾಲ್ಯದ ನೆನಪುಗಳು ಹೇಗೆ ರೂಪಿಸ್ತು ಅದು ಎಷ್ಟು ಮುಖ್ಯ ಬಾಲ್ಯದ ನೆನಪುಗಳು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಹೇಳ್ತೀರಾ ನಾನು ಇವತ್ತು ಮತ್ತೆ ಮತ್ತೆ ಯೋಚನೆ ಮಾಡೋದು ನನ್ನ ಬಾಲ್ಯವನ್ನೇ ನಾನು ಸಣ್ಣ ಇರುವಾಗ ನಮ್ಮ ಮನೆ ಅಂಗಳದಲ್ಲಿ ಅಂದ್ರೆ ಇವತ್ತಿಗೂ ನಡೀತಾ ಇದೆ ಆದರೆ ನಾನು ಕಂಪ್ಲೀಟ್ಲಿ ಭಾಗವಹಿಸ್ತಾ ಇದ್ದಿದ್ದು ನನ್ನ ಸಣ್ಣ ವಯಸ್ಸಿನಲ್ಲಿಯೇ ನಮ್ಮಲ್ಲಿ ತುಂಬ ನಮ್ಮ ಮನೆಯ ಬಡತನ ತುಂಬ ದೊಡ್ಡದು ಅನಿಸ್ತಿತ್ತು ನನಗೆ ಏಕೆಂದರೆ ಎಲ್ಲ ಮನೆಯ ಮಕ್ಕಳ ಶ್ರೀಮಂತಿಕೆಯ ಮಧ್ಯೆ ಒಬ್ಬಳು ಬಡತನದಲ್ಲಿ ಕಳೆದು ಹೋಗ್ತಾ ಇದ್ದೀನಿ ಅಂತ ಅನುಭವಕ್ಕೆ ಬರ್ತಾ ಇದ್ದಂಥ ಸಂದರ್ಭ ಅದು ಆದರೆ ಎಲ್ಲದನ್ನ ನನಗೆ ಮರಿಸ್ತಾ ಇದ್ದದ್ದು ನಮ್ಮ ವರ್ಷದಲ್ಲಿ ಒಂದು ಸಲ ನಮ್ಮ ಮನೆಯ ಅಂಗಳದಲ್ಲಿ ಆಗ್ತಾ ಇದ್ದಂಥ ಭೂತಾರಾಧನೆ ಕಾರ್ಯಕ್ರಮ ಏಕೆಂದರೆ ನಾವು ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲ ಮನೆಯನ್ನು ಒಂದು ಸ್ವಲ್ಪ ಒಪ್ಪವಾಗಿ ಜೋಡಿಸ್ಬಿಟ್ಟು ಅಂಗಳವನ್ನೆಲ್ಲ ನೀಟ್ ಮಾಡಿ ಆ ವರ್ಷದ ಕಾರ್ಯಕ್ರಮಕ್ಕೋಸ್ಕರ ತಯಾರಿ ಮಾಡ್ತಾ ಇದ್ವಿ ಅಷ್ಟೇನೆ ಆದ್ರೆ ಖರ್ಚೆಲ್ಲವೂ ಊರವರೇ ಹಾಕ್ತಾ ಇದ್ರು ಊರಿನ ಎಲ್ಲರೂ ಸೇರಿ ನಮ್ಮ ಮನೆ ಅಂಗಳದಲ್ಲಿ ಮಾಡ್ತಾ ಅದು ನನಗೆ ತುಂಬಾ ಖುಷಿ ಆಗ್ತಾ ನನ್ನ ಅಂದ್ರೆ ಮಕ್ಕಳೆಲ್ಲರೂ ಆ ದಿನ ನಮ್ಮ ಮನೆ ಅಂಗಳಕ್ಕೆ ಬರ್ತಾ ಇದ್ರು ನನಗೆ ನಾನು ಹೆಮ್ಮೆ ಓದುವಾಗ ಜಾನಪದವನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ರೀಸನ್ ಕೂಡ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ನಾನು ಮಲೆದೈವಗಳು ಅಂತ ಒಂದು ಪುಸ್ತಕ ಬರ್ದಿದ್ದೇನೆ ಅದು ನನ್ನ ರಿಸರ್ಚ್ ಬುಕ್ ವಾಲ್ತಾಜೆ ಊರಿನಲ್ಲಿ ಆಗುವಂತ ಆಚರಣೆಗಳನ್ನ ಇಟ್ಟುಕೊಂಡೆ ವಾಲ್ತಾಜೆ ಮಲೆದೈವಗಳು ಅಂತ ನಾನು ಕೆಲಸ ಮಾಡಿರೋದು ಅಕಾಡೆಮಿ ನಂಗ್ ಲಕ್ಷ ರೂಪಾಯಿ ಫೆಲೋಶಿಪ್ ಕೊಟ್ಟು ಕೆಲಸ ಮಾಡಿಸ್ತು ನನಗೆ ಅದರಲ್ಲೆಲ್ಲ ನನ್ಗೆ ಇನ್ಸ್ಪಿರೇಷನ್ ಈ ಮಕ್ಕಳು ನನ್ನ ಜೊತೆಗಾರರಾಗಿದ್ದವರು ಇವತ್ತಿಗೂ ಅವರು ಅದೇ ಚಂಡೆ ಮದ್ದಳೆ ಓಲಗದ ಜೊತೆ ಕಳೆದು ಹೋಗ್ತಾ ಇದ್ದಾರೆ ನಾನು ಇನ್ನೆಲ್ಲೋ ಕೂತು ನಾನು ಎಂಎ ಎ ಪಿ ಎಚ್ ಡಿ ಅಂತ ಹೇಳಿ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಮ ಮನಸ್ಸು ಈಗಲೂ ಕೂಡ ಅವರ ಕಡೆಗೆ ಇದೆ ಅಂತ ನಿಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ ಇಷ್ಟು ನೀವು ಕೂಡ ಬಹಳ ಬಡತನದಲ್ಲಿ ಬಹಳ ಕಷ್ಟದಲ್ಲಿ ನಿಮ್ಮ ಬಾಲ್ಯವನ್ನು ನಿಮ್ಮ ಯವನವನ್ನು ಕಳೆದವರು ನಿಮ್ಮ ಓದಿನ ದಿನಗಳು ಕೂಡ ಬಹಳ ಕಷ್ಟದ ದಿನಗಳು ಅಂತ ಕೇಳಿದ್ದೀನಿ ಆ ಕಷ್ಟದ ದಿನಗಳನ್ನು ಪುನಃ ನಿಮಗೆ ನೆನಪಿಸ್ ಮಾಡೋದಲ್ಲ ಆದರೆ ನಮ್ಮ ರೇಡಿಯೋದ ಮುಂದೆ ನಿಮ್ಮ ಹಾಗೆ ಇರುವ ಪ್ರತಿಭಾವಂತ ಹುಡುಗ ಹುಡುಗಿಯರು ಕೂತಿರ್ತಾರೆ ಅವರಿಗೆ ಸ್ಫೂರ್ತಿಯಾಗುವ ಹಾಗೆ ನಿಮ್ಮ ಆ ಬದುಕಿನ ಹೋರಾಟದ ಕೆಲವು ಸಂಗತಿಗಳನ್ನು ಹೇಳಿ ಹೌದು ನನಗೆ ಎಲ್ಲವನ್ನ ಮೀರಿ ನನ್ನ ಹಾಗೆ ನನ್ನ ಜೊತೆಗಿದ್ದವರು ತುಂಬಾ ಮಕ್ಕಳು ಇವತ್ತು ಎಲ್ಲೆಲ್ಲೋ ಇದ್ದಾರೆ ಅಂದ್ರೆ ಅವರು ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಆದ್ರೆ ನನಗೆ ಅದೆಲ್ಲವನ್ನ ಕೊಟ್ಟಿದ್ದು ನನ್ನ ಬಾಲ್ಯದಲ್ಲಿ ಅನುಭವಿಸಿರುವ ಕೆಲವು ಅನುಭವಗಳು ಬದುಕಿನುದ್ದಕ್ಕೂ ಇವತ್ತು ನಾನು ಇದ್ದ ಹಾಗೆ ನನ್ನ ಬಾಲ್ಯ ಇರಲೇ ಇಲ್ಲ ನಾನು ಓದಬೇಕು ಅಂದಾಗ್ಲೂ ನನ್ನ ಹತ್ರ ತುಂಬಾ ಫೀಸ್ ಕಟ್ಟಿ ಓದಿಸುವಂತ ಅವಕಾಶ ನನ್ನ ತಂದೆ ತಾಯಿ ಹತ್ರ ಇರಲಿಲ್ಲ ಅಂತ ಹೊತ್ತಲ್ಲೆಲ್ಲ ನನಗೆ ಇದ್ದಿದ್ರಲ್ಲಿ ಬೆಸ್ಟ್ ಅಂತ ಹೇಳುವ ಆಪ್ಷನ್ಸ್ ಯಾವುದು ಬಹಳ ಉತ್ತಮವಾದ ಆಪ್ಷನ್ ನನ್ನ ಭವಿಷ್ಯಕ್ಕೆ ನನಗೆ ಉಪಯೋಗ ಆಗ್ಬಹುದು ಅಂತ ಬಹಳ ಯೋಚನೆ ಮಾಡಿ ನಾನು ನನ್ನ ತಂದೆ ಇಬ್ರು ಆಲೋಚನೆ ಮಾಡಿ ಹೆಜ್ಜೆ ಇಟ್ಟು ತಗೊಂಡಿರೋ ನಿರ್ಧಾರಗಳು ಇಂತ ಹೊತ್ತಲ್ಲಿ ನನಗೆ ಪಿ ಯು ಸಿ ತನಕ ನಾನು ಕುಂದಾಪುರದಲ್ಲಿ ಓದಿದ್ದೆ ಆರನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ತನಕ ಕುಂದಾಪುರದಲ್ಲಿ ಇದ್ದೆ ಆ ಹೊತ್ತಲ್ಲೆಲ್ಲ ನನಗೆ ನಮ್ಮ ಹತ್ರ ಇರ್ತಾ ಇರ್ಲಿಲ್ಲ ಆದ್ರೆ ಅಪ್ಪ ತುಂಬಾ ನನ್ನನ್ನೇ ಉದ್ದೇಶಿಸಿ ಏನೋ ಗೊತ್ತಿಲ್ಲ ಅವರು ಪ್ರತಿ ಭಾನುವಾರದ ಶಿಬಿರಗಳನ್ನ ಇಟ್ಟುಕೊಳ್ತಾ ಇದ್ರು ನಮ್ಮ ಮನೆಯ ಅಂಗಳದಲ್ಲೇ ಪ್ರತಿ ಭಾನುವಾರದ ಶಿಬಿರಗಳನ್ನ ನಾವು ಮಾಡ್ತಾ ಇದ್ವಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ನನ್ನ ಜೊತೆಗಾರ ಸ್ಕೂಲು ಅವರು ಪಕ್ಕದ ಸ್ಕೂಲ್ ಅವರೆಲ್ಲ ಬಂದು ಮುಖವಾಡಗಳನ್ನ ಬಣ್ಣದ ಪೇಪರ್ ಅಲ್ಲಿ ಕ್ರಿಯೇಟಿವ್ ಆರ್ಟ್ಗಳನ್ನ ಪೇಂಟಿಂಗ್ಸ್ ಇದನ್ನೆಲ್ಲ ಮಾಡ್ತಾ ಇದ್ರು ನಮ್ಮ ಅಣ್ಣನ ಕುಂದಾಪುರದಲ್ಲಿದ್ದ ಅವನು ಆವಾಗ ನೀನಸಮ್ ಬಿಟ್ಬಿಟ್ಟು ಬಂದಿದ್ದ ಅವನು ತುಂಬಾ ಹೆಲ್ಪ್ ಮಾಡ್ದ ಜಯಶೇಖರ ಮಡಪ್ಪಾಡಿ ಅಂತ ಅವನು ನೀನಸಮ್ ಸ್ಟೂಡೆಂಟ್ ಅವನ ಕ್ರಿಯೇಟಿವಿಟಿ ಎಲ್ಲವೂ ಇಲ್ಲಿ ಬಳಕೆಯಾಗಿ ನಾನು ಅಲ್ಲೊಂದು ನಾಯಕಿಯಾಗಿದ್ದೆ ನಾನು ಅವರ ಮಧ್ಯೆ ಆ ಮಕ್ಕಳನ್ನೆಲ್ಲ ನಾನೇ ಲೀಡ್ ಮಾಡ್ತಾ ಇದ್ದೆ ಸೊ ಇಂತಹ ಹೊತ್ತಲ್ಲಿ ನನಗೆ ಯಾವ ಬಡತನದ ಸಮಸ್ಯೆಯನ್ನು ನಾನು ನೆನಪು ಮಾಡ್ಕೊಳ್ಳುವಂತ ಸ್ಥಿತಿ ಇರಲಿಲ್ಲ ನಾವು ಯಾವಾಗ ಫೀಸು ತಗೊಳ್ತಾ ಇಲ್ಲ ನಮ್ ಖುಷಿಗೆ ಏನೋ ಒಂದು ಮಾಡ್ತಾ ಇದ್ವಿ ಆ ಹೊತ್ತಲ್ಲೆಲ್ಲಾನು ಆ ಅದ ಹಾಗೆ ಮುಂದುವರೆದು ಮುಂದುವರೆದು ಕೊನೆಗೆ ಟೆಂತ್ ತನಕ ಕಂಪ್ಲೀಟ್ ಆಯ್ತು ಪ್ರತಿದಿನವೂ ಇಟ್ಕೊಂಡಿದ್ವಿ ನಾವು ಪ್ರತಿ ಸಮ್ಮರ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ವಿ ಮುಂದಾಳತ್ವದಲ್ಲಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ ನಾನು ನಮ್ಮ ಅಣ್ಣನೇ ಸಣ್ಣ ಸಣ್ಣ ನಾಟಕಗಳನ್ನ ನಡೆಸ್ತಾ ಇದ್ದ ಅಂದ್ರೆ ಡೈರೆಕ್ಷನ್ ಮಾಡ್ತಾ ಇದ್ದ ಅಲ್ಲೆಲ್ಲ ನಾನು ಒಂದು ಯಾವುದಾದ್ರೂ ಒಂದು ಪಾತ್ರದಲ್ಲಿ ಇದ್ದೇ ಇರ್ತಾ ಇದ್ದೆ ಸೊ ನನಗೆ ಯೋಚನೆ ಮಾಡುವಾಗ ಇವಾಗ ಕೂತು ಅನಿಸ್ತಾ ಇರೋದೇನು ಅಂತಂದ್ರೆ ಬಡತನ ಅನ್ನುವಂಥದ್ದು ಅದು ನಾವು ಏನೂ ಇಲ್ಲದೆ ಕಳೆದು ಹೋಗುವಂತ ಹೊತ್ತಲ್ಲಿ ಮಾತ್ರ ಅನಿಸುತ್ತೆ ಬಹುಶಃ ಇದನ್ನೆಲ್ಲ ಮೀರುವಂತ ಶಕ್ತಿ ಕಲೆಗಿದೆ ಅಥವಾ ನಮ್ಮ ಜೊತೆಗಿರುವ ಸಾಹಿತ್ಯಕ್ಕಿದೆ ಅಂತ ನನಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ನಾನು ಕಲೆಯ ಜೊತೆ ತುಂಬಾ ನಾನು ಕ್ಲಾಸಿಕಲ್ ಫಾರ್ಮ್ ಅಲ್ಲಿ ನಾನು ಅಲ್ಲೆಲ್ಲ ಆಗೇ ಇಲ್ಲ ನಾನು ಹೇಳಿದ ಹಾಗೆ ಅದ್ರ ಜ್ಞಾನವೇ ಇರಲಿಲ್ಲ ಹೊತ್ತಲ್ಲಿ ಆದ್ರೆ ಎಲ್ಲೋ ಒಂದು ಕಡೆ ಈ ಕ್ಯಾಂಪ್ಗಳಲ್ಲಿ ಇದ್ದಂತ ಕ್ರಿಯೇಟಿವಿಟಿ ನನ್ನನ್ನ ತುಂಬಾ ದೂರದ ತನಕ ಕರ್ಕೊಂಡು ಬಂದಿದೆ ಅಂದ್ರೆ ನನ್ನನ್ನ ಚೈತನ್ಯಯುತವಾಗಿ ಕರ್ಕೊಂಡು ಬಂದಿದೆ ಅಂತ ಅನ್ಸುತ್ತೆ ಒಬ್ಬಳು ಪ್ರತಿಭಾವಂತ ಒಬ್ಳು ಹುಡುಗಿ ಒಬ್ಳು ಚೈತನ್ಯ ಒಬ್ಳು ಹುಡುಗಿ ಆದ್ರೆ ಒಬ್ಳು ಒಂಟಿಯಾಗಿರುವಂತಹ ಒಬ್ಬಳು ಹುಡುಗಿ ಈ ಪ್ರಪಂಚವನ್ನ ಎದುರಿಸಲಿಕ್ಕೆ ಇರುವಂತಹ ಅವಳಲ್ಲಿರುವಂತಹ ಬಹಳ ದೊಡ್ಡ ಆಯುಧ ಯಾವುದು ಅಂತ ಹೇಳ್ತೀರಾ ನನಗೆ ಅನ್ಸೋದು ಚಾಂಚಲ್ಯ ಇರಬಾರ್ದು ಅನಿಸುತ್ತೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪಿ ಯು ಸಿಯ ತನಕದ ಕತೆ ನಾನು ನಿಮಗೆ ಹೇಳಿದ್ದು ಬಟ್ ಪಿ ಯು ಸಿ ನಂತರದಲ್ಲಿ ನಾನು ಒಂಟಿಯೇ ನೀವು ಹೇಳಿದ ಹಾಗೆ ಪಿ ಯು ಸಿಯ ಪಿ ಯು ಸಿ ಮುಗಿತಾ ಇದ್ದಾಗೆ ಡಿಗ್ರಿ ಮಂಗಳೂರಿಗೆ ಹೋದೆ ಅಲ್ಲಿ ಹಾಸ್ಟೆಲಲ್ಲಿದ್ದೆ ಮತ್ತು ಮೈಸೂರಿಗೆ ಬಂದೆ ಮಾಸ್ಟರ್ ಡಿಗ್ರಿಗೆ ಅಲ್ಲೂ ಹಾಸ್ಟೆಲಲ್ಲಿದ್ದೆ ಡಿಗ್ರಿಯಿಂದ ಶುರುವಾಗಿರೋ ನನ್ನ ಲೈಫ್ ಜರ್ನಿ ನಾನು ಒಂಟಿಯಾಗಿ ಇವತ್ತಿನ ತನಕ ಪ್ರಸಾದ್ನ ಮದುವೆ ಆಗುವ ತನಕ ಒಂಟಿಯಾಗೇ ನಾನು ದಿನಗಳನ್ನು ನೋಡಿದವಳು ಅಪ್ಪ ಎಲ್ಲೋ ತೋಟದಲ್ಲಿ ಇದ್ರು ನಾನು ಬೆಂಗಳೂರು ಅಲ್ಲಿ ಒಂದು ನಾಲ್ಕು ವರ್ಷ ಹಾವೇರಿಯಲ್ಲಿ ಒಂದು ನಾಲ್ಕು ವರ್ಷ ಮೈಸೂರಲ್ಲಿ ಎರಡು ವರ್ಷ ಈ ಥರದ ದಿನಗಳನ್ನು ನೋಡಿದ್ದೇನೆ ಒಂಟಿಯಾಗಿ ಬದುಕುವ ಹೊತ್ತಲ್ಲಿ ಕಳೆದು ಹೋಗಬಹುದಾದ ಹಲವು ಸಂದರ್ಭಗಳು ಇರ್ತವೆ ಬಟ್ ಎಲ್ಲದಕ್ಕೂ ನಮ್ಮ ಮನಸ್ಸನ್ನ ಒಂದು ಯಾವುದೋ ಒಂದು ನಿರ್ದಿಷ್ಟವಾದ ಗುರಿ ಕಡೆಗೆ ತಗೊಂಡು ಹೋಗುವಂಥ ಒಂದು ನಿಶ್ಚಲತೆ ಕೂಡ ಇರಬೇಕು ಅಂತ ಅನ್ಸುತ್ತೆ ನನಗೆ ತುಂಬ ಜನ ಸ್ನೇಹಿತರು ನನ್ನ ಬದುಕಲ್ಲಿ ಬಂದು ಹೋಗಿದ್ದಾರೆ ತುಂಬ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ಎಲ್ಲೂ ಕೂಡ ನನಗೆ ನನ್ನ ತಂದೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇರಲಿಲ್ಲ ನನಗೇನೇ ಇದ್ರು ನಾನು ನನ್ನ ತಂದೆ ಜೊತೆಗೆ ಡಿಸ್ಕಸ್ ಮಾಡ್ತಿದ್ದೆ ಇದು ಮಾಡ್ಬೋದಾ ಬೇಡವಾ ಅಂತ ಪ್ರತಿಯೊಂದಕ್ಕೂ ನಾನು ಯಾವುದೇ ಆಪ್ಷನ್ ಕೊಟ್ಟರು ಅವರು ಮುಂದುವರಿಯಂತಲೇ ಹೇಳ್ತಾ ಇದ್ರು ಅಂದರೆ ಎಲ್ಲೋ ಒಂದು ಕಡೆ ಪೇರೆಂಟ್ಸ್ ಕೂಡ ನಮ್ಮ ಮೇಲೆ ಅತಿಯಾದ ವಿಶ್ವಾಸ ಇರಬೇಕೇನು ಅಂತ ಅನ್ಸುತ್ತೆ ಅವರು ನನ್ನ ಬಗ್ಗೆ ಇಟ್ಟ ನಂಬಿಕೆಯನ್ನ ನಾನು ಧೈರ್ಯವಾಗಿ ಎಲ್ಲಾ ಕಡೆ ಪ್ರಯೋಗಿಸ್ತಾ ಬಂದೆ ಬಹುಶಃ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಅದು ಸರಿ ಇರುತ್ತೆ ಅಂತ ಹೇಳಿ ಈಗ ಪ್ರಸಾದ್ ಎಲ್ಲ ಒಂಥರ ಆಸರೆ ಇರುತ್ತೆ ಆದರೆ ಆಯ್ಕೆಯ ಪ್ರಶ್ನೆ ಬಂದಾಗ ನಿಮ್ಮ ನಿರ್ಧಾರಗಳನ್ನ ದಿಟ್ಟವಾದ ನಿರ್ಧಾರಗಳನ್ನ ನೀವೇ ತಗೊಳ್ತೀರಾ ಶ್ವೇತಾ ಒಂದು ಪ್ರಶ್ನೆ ನೀವು ಕವಿಯತ್ರಿ ಕತೆಗಾರ್ತಿ ಸಂಶೋಧಕಿ ಹಾಡುಗಾರ್ತಿ ನೃತ್ಯಗಾರ್ತಿ ಈಗ ಹೋಟೆಲ್ ಉದ್ಯಮಿ ಅದ್ರ ಜೊತೆಗೆ ಇಬ್ಬರು ಮಕ್ಕಳ ತಾಯಿ ಕೂಡ ಪತ್ನಿ ಹೆಂಗೆ ಒಂದೇ ಸಮಯದಲ್ಲಿ ಇಷ್ಟೆಲ್ಲ ರೋಲ್ಗಳನ್ನ ನಿಭಾಯಿಸುವಂತ ಶಕ್ತಿ ಎಲ್ಲಿಂದ ಸಿಗುತ್ತೆ ನಿಮಗೆ ನನಗೆ ಅದು ಒಂಥರ ಆಶ್ಚರ್ಯ ನಾನು ಒಂದೊಂದು ಸಲ ತುಂಬ ಸುಸ್ತಾಗ್ತೇನೆ ಯಾಕೆಂತಂದರೆ ಪ್ರಸಾದ್ ನನ್ನ ಹಸ್ಬೆಂಡ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೊರಟ್ರೆ ರಾತ್ರಿ ಹನ್ನೊಂದರ ತನಕ ಅವರು ಅವ್ರದೇ ಗುಂಗಲ್ಲಿ ಹೋಟೆಲ್ ಜೊತೆಯಲ್ಲಿ ಎಂಗೇಜ್ ಆಗ್ತಾರೆ ಆದರೆ ಹೋಟೆಲಿನ ವರ್ಕರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ದೊಡ್ಡ ಟಾಸ್ಕ್ ಅವರಲ್ಲಿ ಯಾವಾಗ ಕಳೆದು ಹೋಗ್ತಾರೆ ನಾನು ಎಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ನಾನೇ ನೋಡಬೇಕು ಹೋಟೆಲ್ನಲ್ಲಿ ಎ ಪೇಮೆಂಟ್ಸ್ ದಿನನಿತ್ಯ ಎಷ್ಟೊಂದು ಕೊಟ್ಟರು ಮುಗಿಯದೇ ಇರುವಷ್ಟು ಹಣಕಾಸಿನ ವಿಚಾರಗಳಿರ್ತವೆ ಸೊ ಇಂಥ ಹೊತ್ತಲ್ಲಿ ನನಗೆ ಎಲ್ಲೋ ಒಂದು ಕಡೆ ನಾನು ಅದನ್ನು ನಿಭಾಯಿಸಲೇಬೇಕು ಮತ್ತು ನ್ಯಾಯದಿಂದ ನಿಭಾಯಿಸಬೇಕು ಮಕ್ಕಳು ಸಣ್ಣವರು ಒಬ್ಬಳು ಏಳು ವರ್ಷ ಇನ್ನೊಬ್ಳು ಎರಡು ವರ್ಷ ಸೊ ಅವರಿಗೂ ಸಮಯವನ್ನು ನಾನು ಅಷ್ಟೇ ಶಿಸ್ತುಬದ್ಧವಾಗಿ ಕೊಡಲೇಬೇಕು ಇದರ ಜೊತೆಯಲ್ಲಿ ನಾನು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿರೋ ನನ್ನ ಸಂಗೀತ ನನ್ನ ಸಾಹಿತ್ಯದ ಆಸಕ್ತಿ ನನ್ನ ಡಾನ್ಸ್ ಭರತನಾಟ್ಯಂ ಡಿಗ್ರಿ ನಂದು ಅದರ ಬಗೆಗಿರುವ ಆಸಕ್ತಿ ಇದೆಲ್ಲವನ್ನ ನಾನು ಡಾನ್ಸ್ ಕ್ಲಾಸಿಗೆ ಇವತ್ತು ಹೋಗ್ತೇನೆ ಮ್ಯೂಸಿಕ್ ಕ್ಲಾಸ್ ಹೋಗ್ತಾ ಇದ್ದೇನೆ ಬಂದಿದ್ದೇನೆ ನನಗೆ ಅದು ಕಡೆ ಒಂದೊಂದಕ್ಕೆ ಒಂದೊಂದು ಸಮಯವನ್ನ ನಿರ್ದಿಷ್ಟವಾಗಿ ಇಟ್ಟಿದ್ದೇನೆ ಸಲ ಮೀರಿದ ಇನ್ನಷ್ಟು ಒತ್ತಡಗಳು ಇರ್ತವೆ ಬಟ್ ಒಂದೇ ಅಂದುಕೊಂಡಿರೋದು ಒಂದೇ ಬದುಕು ಇದೆ ಇದು ಇದೊಂದು ಅವಕಾಶವನ್ನ ನಾನು ಏನನ್ನ ಎಷ್ಟನ್ನು ಮ್ಯಾಕ್ಸಿಮಮ್ ಮಾಡಬಹುದು ಅಷ್ಟನ್ನ ಮಾಡಿ ಬಿಡಬೇಕು ಅನ್ನುವಂತ ಒಂದು ಉತ್ಸಾಹದ ಜೊತೆಗೆ ನಾನು ನಿರಂತರವಾಗಿದ್ದೇನೆ ಶ್ವೇತಾ ಈಗ ನಿಮ್ಮ ಜೀವನದ ದಾರಿಯನ್ನ ನಮ್ಗೆ ವಿವರಿಸಿದಿರಿ ಆದರೆ ಒಂದು ಹಂತಕ್ಕೆ ಬಂದ ಮೇಲೆ ತುಂಬ ವಿಷಯಗಳನ್ನು ಬಿಟ್ಟು ಯಾವುದೋ ಒಂದರಲ್ಲಿ ಮಗ್ನರಾಗಬೇಕಾಗುತ್ತೆ ಅಂದರೆ ನೀವು ಸಾಹಿತ್ಯ ಬರಿತೀರಾ ಹಾಡು ಹೇಳ್ತೀರಾ ನೃತ್ಯ ಮಾಡ್ತೀರಾ ಜಾನಪದ ಸಂಶೋಧನೆ ಮಾಡ್ತೀರಾ ಈಗ ಹೋಟೆಲ್ ಉದ್ಯಮದಲ್ಲಿ ತೊಡಗಿದ್ದೀರಾ ಜೀವನದ ಹಂತದಲ್ಲಿ ಎಲ್ಲವನ್ನ ಯೋಚನೆ ಮಾಡಿ ಯಾವುದೋ ಒಂದನ್ನು ನನ್ನ ಸುಖ ಇಲ್ಲಿದೆ ನನ್ನ ಸಮಾಧಾನ ಇಲ್ಲಿದೆ ನನ್ನ ಸಂತೋಷ ಇಲ್ಲಿದೆ ಅಂತ ಒಂದು ಆಯ್ಕೆಯನ್ನು ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಯಾವ ಆಯ್ಕೆ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳ್ತೀರಾ ನಾನು ಸಂಗೀತವನ್ನು ತುಂಬ ಗಂಭೀರವಾಗಿ ತಗೊಂಡಿದ್ದೇನೆ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ನನಗೆ ಗೊತ್ತಾಗಿದ್ದು ಇದೇ ಈ ಥರದ್ದೊಂದು ಅಂತ ನನ್ನ ಡಿಗ್ರಿಗೆ ಬಂದಾಗ ಅಲ್ಲಿ ನನ್ನದು ಡಿಗ್ರಿ ಸಂದೇಶ ಫೈನ್ ಆರ್ಟ್ಸ್ ಕಾಲೇಜ್ ಜಾಯ್ನ್ ಆದವಳು ಆದರೆ ಅಲ್ಲಿ ಅವರ ಅಡ್ಜಸ್ಟ್ಮೆಂಟಿಗೋಸ್ಕರ ನನ್ನನ್ನು ಡಾನ್ಸ್ ಕ್ಲಾಸ್ಗೆ ಹಾಕ್ಬಿಟ್ರು ಭರತ್ನಾಟ್ಯಂಗೆ ಸೊ ಭರತ್ನಾಟ್ಯಂನ ಒಂದು ಸ್ವಲ್ಪ ಆಳಾದ ಒಂದು ಸಣ್ಣ ಮಾಹಿತಿ ನನಗೆ ಸಿಕ್ಕಿದ ಹಾಗಾಯಿತು ಮೂರು ವರ್ಷ ಡಿಗ್ರಿಯಲ್ಲಿ ಆದರೆ ನಾನು ಸಂಗೀತವನ್ನ ಅಲ್ಲಿ ನನಗೆ ಕಲಿಯಕ್ಕಾಗಲಿಲ್ಲ ಬಹುಶಃ ಅಲ್ಲಿ ಸಂಗೀತ ಕಲ್ತಿದ್ರೆ ನಾನು ಇನ್ನಷ್ಟು ಗಟ್ಟಿಗೊಳ್ತಾ ಇದ್ನೇನೋ ಅಂತ ನನಗನ್ಸುತ್ತೆ ಅಲ್ಲಿಂದ ನನಗೆ ಬಂದಿರೋ ಸಂಗೀತದ ಹುಚ್ಚು ನಾನು ಇಲ್ಲಿಯ ತನಕ ಗುರುವನ್ನು ಹುಡುಕ್ತಾನೇ ಇದ್ದೆ ನಮಗೆ ಕಣ್ಣಿಗೆ ಕಾಣಿಸುವ ಗುರುಗಳು ಈಗ ಯಾಕಂದ್ರೆ ಕಮರ್ಷಿಯಲಿ ತುಂಬಾ ಬೇರೆ ಥರ ಆಗಿದೆ ನಮ್ಮ ಆರ್ಟ್ ಫೀಲ್ಡ್ ಸೊ ನನಗೆ ನಾನು ಹುಡುಕಿ 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 ತಪಸ್ಸಿನ ಹಾಗೆ ಗುರುವನ್ನು ಹುಡುಕಿದವಳು ನನ್ನ ಸಂಗೀತಕ್ಕೆ ನನಗೊಬ್ಬ ಒಳ್ಳೆ ಗುರು ಸಿಕ್ಕಿದ್ದಾರೆ ಶಾರದಾ ಭಟ್ ಕಟಿಗಿ ಅಂತ ಎಲ್ಲೆಲ್ಲ ಅವರ ಹಸ್ಬೆಂಡ್ ಕೆಲಸ ಮಾಡ್ತಿದ್ರು ಅಲ್ಲೆಲ್ಲ ಓಡಾಡಿದವರು ಅವರು ಇದ್ರು ಫೈನಲಿ ಇವಾಗ ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಸೊ ನನಗೋಸ್ಕರನೇ ಬಂದಿದೆ ಏನೋ ಆ ಜೀವ ಅಂತ ನನಗೆ ಅನಿಸುವಷ್ಟು ನಾನು ತುಂಬ ಖುಷಿಯಾಗಿದ್ದೇನೆ ಅವ್ರ ಹತ್ರ ಸಂಗೀತ ಅಭ್ಯಾಸ ಶುರು ಮಾಡಿದ್ದೇನೆ ಬಹುಶಃ ನನ್ನ ಸಂಗೀತದ ಮುಂದಿನ ಎಲ್ಲ ಬದುಕಿನ ಜೊತೆಯಲ್ಲಿ ಮೇಡಮ್ ಇರ್ತಾರೆ ಅಂತ ನಾನು ಅಂದುಕೊಳ್ತಾ ಇದ್ದೇನೆ ಹಾಗಾಗಿ ನನಗೆ ಸಂಗೀತವನ್ನು ನಾನು ತುಂಬ ಗಂಭೀರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಏಕೆಂದರೆ ನನ್ನ ಎಜುಕೇಷನ್ ಹೋದಲ್ಲೆಲ್ಲ ಎರಡೆರಡು ವರ್ಷ ಮೂರು ಮೂರು ವರ್ಷ ನಾನು ಜೀವನ ಕಳೆದವಳು ಅಲ್ಲಿ ಹೋಗಿ ಒಬ್ಬ ಗುರುವನ್ನು ಹುಡುಕೋಷ್ಟರಲ್ಲಿ ನನ್ನ ಎಜುಕೇಷನ್ ಅಲ್ಲಿ ಮುಗದೆ ಹೋಗ್ತಾ ಇತ್ತು ಸೊ ಇಂಥದ್ದಾಗಿರೋದ್ರಿಂದ ಇವಾಗ ನಾನು ಮೈಸೂರಲ್ಲಿ ಸೆಟ್ಲಾಗಿದ್ದೇನೆ ಸೊ ಇಲ್ಲಿ ನಾನು ಇನ್ನು ಮುಂದಕ್ಕೆ ನನ್ನ ಜೀವನದ ಅವಧಿಯಲ್ಲಿ ಮುಂದಿನ ಶಾಸ್ತ್ರೀಯ ಸಂಗೀತದಲ್ಲಿ ಮಾಡಬೇಕು ಅನ್ನೋದು ಕನಸು ಆಸೆ ನನಗೆ ಹೋಟೆಲ್ ಹತ್ತು ವರ್ಷಕ್ಕಂತೂ ಅಗ್ರಿಮೆಂಟ್ ಆಗಿದೆ ಸೊ ಹೋಟೆಲ್ ನಿಭಾಯಿಸಲೇಬೇಕು ಒಂದಷ್ಟು ಬಿಸ್ನೆಸ್ ಪ್ಲಾನ್ಸ್ ಕೂಡ ಇದೆ ಹೋಟೆಲ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ಸಾಧ್ಯ ಆದಷ್ಟು ಮುಂದುವರೆಸೋದು ಪ್ರಸಾದ್ ಇರ್ತಾರೆ ಸರಿ ಶ್ವೇತಾ ಆದ್ರೂ ಕೂಡ ನಮ್ದು ಕುತೂಹಲ ಇದೆ ನೀವು ಹೋಟೆಲ್ ಯಾಕೆ ಶುರು ಮಾಡಿದ್ರಿ ಅಂತ ನಾನು ಸಾಹಿತ್ಯದ ವಿದ್ಯಾರ್ಥಿನಿ ನಾನು ಸಂಗೀತದ ಆಸಕ್ತಿ ಇರುವವಳು ಡಿ ಸಿ ಆಗಬೇಕು ಅಂತ ನನ್ನ ಕನಸಿತ್ತು ಐ ಎ ಎಸ್ ಮಾಡಬೇಕು ಅಂತ ಆದರೆ ಅದನ್ನು ಸಾಹಿತ್ಯನ ನೋಡಿಬಿಟ್ಟು ನಾನು ಅದು ಬೇಡ ಅಂತ ಸಾಹಿತ್ಯದ ಟೀಚರ್ ಆಗಬೇಕು ಅಂತ ಅಂದ್ಕೊಂಡೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪ್ರೊಫೆಸರ್ ಯೂನಿವರ್ಸಿಟಿಯಲ್ಲಿ ಆಗೋದೇ ನನಗೆ ಒಂದು ದೊಡ್ಡ ಕನಸಿದ್ದಿದ್ದು ನನ್ನ ನೆಟ್ ಎಕ್ಸಾಮ್ ಎಲ್ಲ ಪಾಸ್ ಮಾಡಿಕೊಂಡೆ ಪಿ ಎಚ್ ಡಿನೂ ಆಯಿತು ಮದುವೆಯಾಗಿ ಮೈಸೂರಿಗೆ ಬಂದೆ ನನ್ನ ಹಸ್ಬೆಂಡ್ ಫೋಟೋಗ್ರಫಿ ಮಾಡ್ತಾ ಇದ್ರು ಪ್ರಸಾದ್ ಫೋಟೋಗ್ರಫಿಯಲ್ಲಿ ಆದಂತ ಎಲ್ಲ ಏರಿಳಿತವನ್ನ ನಾನು ಗಮನಿಸಿದೆ ಅಂದ್ರೆ ಅದು ಬದುಕಿಗೆ ಬೇಕಾದಷ್ಟು ಮತ್ತು ನನ್ನ ಕನಸು ವಿಸ್ತಾರಗೊಳ್ಳೋದಕ್ಕೆ ಬೇಕಾದಷ್ಟು ಅವರ ದುಡಿಮೆ ಸಾಕಾಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತು ನಾನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ನನಗೊಂದು ನಲ್ವತ್ತು ಸಾವಿರ ಸಂಬಳ ಕೊಡ್ತಾ ಇದ್ರು ಆದರೆ ಇದು ಇಂಥ ಎಲ್ಲ ಹೊತ್ತಲ್ಲಿ ನನಗೆ ಇದು ಇಷ್ಟು ಸಾಕಾಗಲ್ಲ ಅಂತ ಅನ್ಸೋಕೆ ಶುರು ಆಯಿತು ಬರ್ತಾ ಬರ್ತಾ ಜವಾಬ್ದಾರಿಗಳು ಹೆಚ್ಚಾದ್ವು ಮಗಳು ಬಂದ್ಲು ಕನಸು ವಿಸ್ತಾರ ಆಗಬೇಕು ಅಂತಂದ್ರೆ ನಮ್ಮ ಹತ್ರ ಆರ್ಥಿಕವಾಗಿ ಕೂಡ ಒಂದು ಶಕ್ತತೆ ಇರಬೇಕು ಅಂತ ಅನ್ಸುತ್ತೆ ಸೊ ಅಂತ ಹೊತ್ತಲ್ಲಿ ನಾನು ಪ್ರಸಾದಿಗೆ ಪ್ರೆಷರ್ ಹಾಕಕ್ಕೆ ಶುರು ಮಾಡಿದೆ ಕಾರಣ ಅಂದರೆ ಬಾಡಿಗೆ ಮನೇಲಿ ಇದ್ದು ಕಾರಲ್ಲಿ ಕೂತ್ಕೊಂಡು ಕೇವಲ ಕಾರು ಮಾತ್ರ ನಮ್ಮ ಸ್ವಂತದ್ದಾಗಿದ್ದದ್ದು ಅವಾಗ ಇನ್ಯಾವುದೂ ಇಲ್ಲ ಅಂತ ಹೊತ್ತಲ್ಲಿ ನಾನು ರಸ್ತೆ ಬದಿಯಲ್ಲಿ ಇದ್ದಂತ ಸಣ್ಣ ಸಣ್ಣ ತಳ್ಳು ಗಾಡಿಗಳು ಇವುಗಳನ್ನು ಇಟ್ಟುಕೊಂಡು ಗಂಡ ಹೆಂಡತಿ ದುಡಿಯೋದನ್ನ ನೋಡಿದಾಗ ನನಗೆ ಗೊತ್ತಿಲ್ಲದ ಹಾಗೆ ನಾನು ಎಲ್ಲೋ ಒಂದ್ ಕಡೆ ಚ ನಾವು ದುಡಿಮೆಯಲ್ಲಿ ಕಳೆದೋಗ್ತಾ ಇದೀವಿ ಅಂತ ಅನ್ಸಕ್ ಶುರು ಆಯ್ತು ಆರ್ಥಿಕ ಸ್ವಾವಲಂಬನೆ ಬಹಳ ಮುಖ್ಯ ಅಂತ ನನ್ನ ತಲೆಯಲ್ಲಿ ಯಾವಾಗ್ಲೂ ಆಲೋಚನೆ ಅದು ವಿಚಾರ ಹಾಗಾಗಿ ನಾನು ಪ್ರಸಾದಿಗೆ ಹೇಳಕ್ ಶುರು ಮಾಡಿದೆ ನಾವು ಒಂದು ಹೋಟೆಲ್ ಇಡೋಣ ಚಿಕ್ಕದಾದ್ರೂ ಸರಿ ಗಾಡಿ ಇಡೋಣ ಅಂತ ಯೋಚನೆ ಮಾಡಿದ್ವಿ ಬಟ್ ಅವರಿಗೆ ಅದು ಮನಸ್ಸಿಗೆ ಹೋಗ್ಲಿಲ್ಲ ಎಲ್ಲೋ ಒಂದ್ ಕಡೆ ಚಿಕ್ಕದಾದ್ರೂ ಸರಿ ಒಂದು ಹೋಟೆಲ್ ಮಾಡೋಣ 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 ಅಂತ ಸುಮಾರು ಒಂದು ವರ್ಷಗಳ ಕಾಲ ನಾನು ಅವರಿಗೆ ಹಾಕಿದ ಒತ್ತಡ ಕೊನೆಗೆ ಹೋಟೆಲ್ ಮಾಡೇ ಬಿಡೋಣ ಅನ್ನೋ ಲೇಲಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಯಿತು ಫೈನಲಿ ನಾವು ಹೋಟೆಲ್ ಮಾಡಿದ್ವಿ ಇದಕ್ಕೆ ಕಾರಣ ಏನು ಇನ್ನೊಂದಿದೆ ನಾವು ಮೈಸೂರಿಂದ ಸುಳ್ಯಕ್ಕೆ ಜರ್ನಿ ಮಾಡುವಾಗ ರಸ್ತೆ ಬದಿಯಲ್ಲಿ ಹುಣಸೂರಲ್ಲಿ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ತಿಂದ ಅಡುಗೆ ತುಂಬಾ ಕೆಟ್ಟದಾಗಿತ್ತು ಮಗುಗೆ ಕೊಟ್ಟರೆ ಅದು ಅವಳಿಗೆ ಜೀರ್ಣ ಆಗುವಂತದ್ದೇ ಸ್ಥಿತಿ ಇರಲಿಲ್ಲ ನಾವು ಏನನ್ನ ಕೊಡ್ತಾ ಇದೀವಿ ಜನರಿಗೆ ಅಂತ ಅನ್ನುವಂತ ಪ್ರಜ್ಞೆಯನ್ನೇ ನಮ್ಮ ಹೋಟೆಲ್ಗಳು ಕಳ್ಕೊಂಡಿದಾವೆ ಅಂತ ಹೇಳಿ ಇವತ್ತಿಗೂ ನಮ್ಮ ಹೋಟೆಲಿಗೆ ಬಂದ್ರೆ ಬಲ್ಲಾಳ್ ಸರ್ಕಲ್ ಇದೆ ಹೋಟೆಲಿಗೆ ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕ್ವಾಲಿಟಿ ಬಗ್ಗೆ ಕಂಪ್ಲೇಂಟ್ಸ್ ಮಾಡಕ್ ಸಾಧ್ಯ ಉಳಿದ ಹಾಗೆ ನಾವೊಂದು ಧ್ವನಿ ಸ್ಟುಡಿಯೋಸ್ ಅಂತ ಹೇಳಿ ಓಪನ್ ಮಾಡಿದ್ದೇವೆ ಧ್ವನಿ ಶಿಕ್ಷಣ ಮತ್ತು ಸಂಸ್ಕೃತಿ ಪ್ರತಿಷ್ಠಾನ ಅಂತ ಹೇಳಿ ಅದಕ್ಕೊಂದು ತಯಾರಿಯಲ್ಲಿ ಇದ್ದೇವೆ ಹಾಗಾಗಿ ಅದರ ಕಾರ್ಯಕ್ರಮಗಳ ಭಾಗವಾಗಿ ನಾನು ಅಲ್ಲಿ ಸಂಗೀತ ನೃತ್ಯ ಒಂದೇ ಮಾಡಿನ ಅಡಿಯಲ್ಲಿ ಏನನ್ನೆಲ್ಲ ಕೊಡಬಹುದು ನನ್ನ ಆಸಕ್ತಿಯ ಕ್ಷೇತ್ರಗಳನ್ನು ಒಂದಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಕೆಲಸ ಮಾಡಿದ್ದೇವೆ ಬಹುಶಃ ನೋಡಿ ಖುಷಿ ಪಟ್ಟು ಸಂಗೀತವನ್ನ ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿ ಅದರ ಜೊತೆ ಜೊತೆಗೆ ಹೊಸ ತಲೆಮಾರಿಗೆ ನಿಮ್ಮ ಹಾಗೆಯೇ ಪ್ರತಿಭೆ ಇರುವ ನಿಮ್ಮ ಹಾಗೆ ಬಡತನದಲ್ಲಿರುವ ನೂರಾರು ಕನಸುಗಳನ್ನು ಕಾಣುವ ಹುಡುಗ ಹುಡುಗಿಯರು ನಮ್ಮ ಯುವ ತಲೆಮಾರಿನಲ್ಲಿ ಇದ್ದಾರೆ ಆದರೆ ಅವರಿಗೆ ಏನಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಡೈವರ್ಷನ್ಸ್ ಅಂದ್ರೆ ಅವರ ಏಕಾಗ್ರತೆಯನ್ನು ಅಥವಾ ಅವರ ಗುರಿ ಸೇರುವ ಛಲವನ್ನು ಪ್ರಶ್ನೆ ಮಾಡುವಂಥ ಬಹಳಷ್ಟು ಆಕರ್ಷಣೆಗಳಿದೆ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಏನೇನೋ ಆಕರ್ಷಣೆಗಳಿದೆ ರಾಜಕೀಯ ಆಗಲಿ ಅಥವಾ ಗಾಸಿಪ್ ಆಗಲಿ ಇದನ್ನೆಲ್ಲ ಮೀರಿ ನಿಂತು ಅವರವರ ದಾರಿಯನ್ನು ಅವರವರು ಹೇಗೆ ಕಂಡ್ಕೊಳ್ಬೇಕು ಅಂತ ನಿಮ್ಮ ಕೆಲವು ಸೂತ್ರಗಳಿದ್ರೆ ಹೇಳಿ ಕಳೆದು ಹೋಗುವ ದಾರಿಗಳು ತುಂಬ ಇದಾವೆ ನಮ್ಮಲ್ಲಿ ಆದರೆ ಒಂದು ನಿರ್ದಿಷ್ಟವಾದ ಕನಸಿಟ್ಟು ಕನಸು ಕಾಣದೇ ದೊಡ್ಡ ಬದುಕು ಬಾಳಲಾರ ಅಂತ ನಾನು ತುಂಬ ಗಂಭೀರವಾಗಿ ಇದನ್ನು ಮಾಡಬೇಕು ಅಂತ ನಾನು ಯಾವತ್ತಾದ್ರೂ ಒಂದು ಕ್ಷಣ ಕನಿಸಿದ್ದರೆ ಅದು ನಾನು ಇವತ್ತು ರೀಚ್ ಆಗ್ತೇನೆ ನನಗೆ ಅದು ನಂಬಿಕೆ ಇದೆ ನನ್ನ ಅನುಭವಕ್ಕೂ ಇದೆ ಅದು ಹಾಗಾಗಿ ಯಾವುದಾದರೂ ಒಂದು ಉನ್ನತವಾದ ಕನಸನ್ನು ಪ್ರತಿ ಮನುಷ್ಯನು ಪ್ರತಿ ಹುಡುಗ ಹುಡುಗಿಯೂ ಕೂಡ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ ಎಲ್ಲ ಥರದ ಡೈವರ್ಷನ್ಸ್ ಬರುತ್ತೆ ಜೀವನದಲ್ಲಿ ಎಲ್ಲ ಥರದ ಅನುಭವಗಳು ಬರ್ತವೆ ಬಟ್ ನಾವೇನು ಆಗಬೇಕು ಒಂದು ದಿನ ಅನ್ನುವಂಥ ಒಂದು ನಿರ್ದಿಷ್ಟವಾದ ಯೋಚನೆ ನಾನು ಅಂದುಕೊಂಡಿದ್ದು ನಾನು ಇದನ್ನೇ ಆಗ್ತೇನೆ ಅಂತಲ್ಲ ಆದರೆ ಏನಾದರೂ ಆಗಬೇಕು ಅನ್ನೋದಿತ್ತು ನನ್ನ ಮನಸ್ಸಲ್ಲಿ ಎಲ್ಲರ ಹಾಗೆ ನಾ ಇರಬಾರ್ದು ನಾನು ಇನ್ನೇನಾದರೂ ಬೇರೆ ದಾರಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ಉದಾಹರಣೆ ಅಂತಂದರೆ ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಎಚ್ ನರಸಿಂಹಯ್ಯ ಅವರು ತೀರ್ಕೊಂಡು ಮಲ್ಕೊಂಡಿದ್ದ ಚಿತ್ರ ಮತ್ತು ಅದರ ಸುತ್ತಮುತ್ತಲಲ್ಲಿ ಒಂದಷ್ಟು ಮಕ್ಕಳು ಕೂತ್ಕೊಂಡು ಅಳ್ತಾ ಇರುವ ಚಿತ್ರವನ್ನು ಮುಖಪುಟದಲ್ಲಿ ನೋಡಿದ್ದೆ ನಾನು ಪಿ ಯು ಸಿ ಓದ್ತಾ ಇದ್ದೆ ಬಹುಶಃ ಆವಾಗ ಆ ಕ್ಷಣಕ್ಕೆ ನಾನು ಅಂದ್ಕೊಂಡೆ ಎಷ್ಟು ಅದೃಷ್ಟವಂತ ಮಕ್ಕಳು ಅವರ ಜೊತೆಯಲ್ಲಿ ಅಟ್ಲೀಸ್ಟ್ ಅವರ ಸಾವನ್ನು ಅನುಭವಿಸೋಕ್ಕಾದ್ರೂ ಅವರಿಗೆ ಅವಕಾಶ ಇದೆ ನಾನು ಈ ಕಾಲೇಜಲ್ಲಿ ವಿದ್ಯಾರ್ಥಿನಿ ಆಗಿದ್ದಿದ್ರೆ ಅಂತ ಆದರೆ ಐದಾರು ವರ್ಷಗಳಷ್ಟೇ ನನ್ನ ಬದುಕಲಿ ಸೌದೋಗಿದ್ದು ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ ಕನಸಲ್ಲೂ ನಿನ್ಸಿರಲಿಲ್ಲ ದಕ್ಷಿಣ ಕನ್ನಡ ಕಾಡಲ್ಲಿದ್ದವಳು ನಾನು ಆ ಹೊತ್ತಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ದಾರಿ ನನ್ನನ್ನು ನ್ಯಾಷ್ನಲ್ ಕಾಲೇಜಲ್ಲಿ ಎಮ್ ಎ ಓದೋ ತನಕ ಕರ್ಕೊಂಡು ಹೋಗಿತ್ತು ನನ್ನ ನ್ಯಾಷನಲ್ ಕಾಲೇಜಲ್ಲಿ ನನ್ನ ಕನ್ನಡ ಎಮ್ ಎನ್ನು ಪೂರೈಸಿದ್ದು ಬಸವನಗುಡಿಯಲ್ಲಿ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ನಾವು ಏನನ್ನ ಬಲವಾಗಿ ಯೋಚನೆ ಮಾಡ್ತೀವಿ ಅದು ನಮ್ಗೆ ಗೊತ್ತಿಲ್ಲದೇ ನಮ್ಮ ದಾರಿ ಅಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಅಂದುಕೊಳ್ತೇನೆ ಹಾಗಾಗಿ ಗಂಭೀರವಾಗಿ ನಮ್ಮ ಬದುಕನ್ನ ನಾವು ಸ್ವೀಕರಿಸುವುದು ಬಹಳ ಮುಖ್ಯ ಅಂತ ನನ್ನ ಅನುಭವದಲ್ಲಿ ನಾನು ಅಂದ್ಕೊಳ್ಳೋದು ಸೊ ಹೀಗಾಗಿ ನನಗೆ ಎಲ್ಲ ಒಂದು ಕಡೆ ನಮ್ಮ ನಿರ್ಧಾರ ಸ್ಪಷ್ಟವಾಗಿ ಇರಬೇಕು ಅಂತ ಚಂಚಲತೆ ಮತ್ತೆ ಆಕರ್ಷಣೆಗಳಲ್ಲಿ ಕಳೆದು ಕಳೆದು ಅನ್ಸುತ್ತೆಗಳಲ್ಲಿ ಭವಿಷ್ಯದ ಕುರಿತು ಯೋಚನೆ ಮಾಡುವಾಗ ನಮ್ಮ ನಿರ್ಧಾರಗಳು ನಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಅಂತಾನೆ ಹೌದು ಯಾರೇ ಸಜೆಸ್ಟ್ ಮಾಡ್ಬೋದು ತಂದೆ ತಾಯಿ ಇರ್ಬೋದು ಮತ್ತೊಬ್ರು ಇರ್ಬೋದು ಆದ್ರೆ ಅದನ್ನ ನಾವು ನಮ್ದೇ ಕೊನೆಯಿಂದ ತಂದುಕೊಳ್ಳುವ ಹಾಗಿಲ್ಲ ನಮ್ಮ ಆಯ್ಕೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಅಂತ ನಾನು ಅಂದುಕೊಂಡ್ರೆ ಆಯ್ಕೆ ಬಗ್ಗೆ ತುಂಬಾ ನಿರ್ದಿಷ್ಟವಾಗಿ ಮಾಡಿಕೊಳ್ಳಿಲ್ಲ ಎರಡನೇದು ನಮ್ಮ ಕನಸು ನಮಗ್ ಮಾತ್ರ ಗೊತ್ತಿರುತ್ತೆ ತಂದೆ ತಾಯಿಗೂ ಗೊತ್ತಿರಲ್ಲ ನನ್ನ ಕಾನ್ಫಿಡೆನ್ಸ್ ನನಗ್ ಮಾತ್ರ ಗೊತ್ತಿರುತ್ತೆ ನಾನು ಆಗ್ಬೇಕು ಅನ್ನೋದು ಅಥವಾ ನನ್ನ ಮನಸ್ಸಿನ ಒಳಗಿರುವ ಧೈರ್ಯ ನನಗ್ ಮಾತ್ರ ಗೊತ್ತಿರತ್ತೆ ಇನ್ನೊಬ್ಬರಿಗೆ ಗೊತ್ತಿರಲ್ಲ ಇಂತ ಹೊತ್ತಲ್ಲಿ ನನ್ನನ್ನು ನಾನು ಸಮರ್ಥಿಸಿಕೊಳ್ಳುವಷ್ಟು ಶಕ್ತಿನೂ ಉಳಿದಿರ್ಬೇಕು ಅಂತ ಅನ್ಸುತ್ತೆ ಉಳಿಸ್ಕೋಬೇಕು ಅಂತ ಸರಿ ಶ್ವೇತಾ ಇಷ್ಟು ಹೊತ್ತು ನಗ್ನಗ್ತಾನೆ ನಿಮ್ಮ ಜೀವನ ನಿಮ್ಮ ಬಾಲ್ಯ ನಿಮ್ಮ ಕನಸುಗಳು ಮತ್ತೆ ಹೊಸ ತಲೆಮಾರಿನ ಯುವಕ ಯುವತಿಯರಿಗೆ ಕಿವಿ ಮಾತುಗಳನ್ನು ಕೂಡ ಹೇಳಿದ್ರಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಇಷ್ಟು ಮಾತನಾಡಿದಕ್ಕೆ ಎಲ್ಲ ಕೇಳುಗರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ತೆ ಇದುವರೆಗೆ ಮಹಿಳಾ ರಂಗದಲ್ಲಿ ಸ್ತ್ರೀ ಚೇತನ ಕೇಳಿದಿರಿ ಭಾಗವಹಿಸಿದ್ದವರು ಲೇಖಕಿ ಗಾಯಕಿ ಹಾಗೂ ಹೋಟೆಲ್ ಉದ್ಯಮಿ ಡಾ ಶ್ವೇತಾ ಮಡಪಾಡಿ ಇವರೊಂದಿಗೆ ಭಾಗವಹಿಸಿದ್ದವರು ಅಬ್ದುಲ್ ರಶೀದ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ